ಈ ಚುನಾವಣೆ ಇರೋದು ಕಲಬುರಗಿಯ ಅಭಿವೃದ್ಧಿ ಬಗ್ಗೆ. ನಾವು ಭಾಳ ಸರಳವಾದಂಥ ಪ್ರಶ್ನೆಗಳು ಲಾಜಿಕ್ಕಾಗಿ ಕೇಳ್ತಾ ಇದ್ದೀವಿ ಬಿ ಜೆ ಪಿಯವರಿಗೆ ಮತ್ತು ನಮ್ಮ ಚಿಂಚೋಳಿ ಸಂಸದರಿಗೆ. ಏನು ಮಾಡಿದ್ದೀರಾ ಅಪ್ಪ ನೀವು ಕಲಬುರಗಿ ಜನರಿಗೆ ಕಲಬುರಗಿಗೆ ಅಂತ ಅವರು ಉತ್ತರ ಕೊಡೋದು ಬಿಟ್ಟು ನಮ್ಮ ಎಂ ಪಿ ಅವರು ಕಲಬುರಗಿ ಎಂ ಪಿ ಥರ ಇರಬೇಕಪ್ಪ, ಯು ಹ್ಯಾವ್ ರೀಪ್ಲೇಸ್ಡ್ ಮಿಸ್ಟರ್ ಖರ್ಗೆ, ಖರ್ಗೆ ಅಂಥವ್ರನ್ನ ನೀವು ಬೀಳಿಸಿ ನೀವು ಎಂ ಪಿ ಇದ್ದರೆ ಆ ಲೆವೆಲಿಗೆ ಇರಬೇಕು ನೀವು. ಅದು ಇದು ಬಿಟ್ಟು ನೀವು ಮೋದಿ ಅಭಿಮಾನಿ ಸಂಘದ ಬಳಗದ ಅಧ್ಯಕ್ಷನಾಗಿ ನೀವು ವರ್ತನೆ ಮಾಡಿದ್ರೆ ಹೇಗಾಗುತ್ತೆ ಹೇಳಿ? ನನಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಸಂಸದರು ನಮ್ದು ಯಾರ್ಯಾರು ಆರ್ಸ್ ಕಳಿಸಿದ್ರು 25-26 ಜನರು ಕರ್ನಾಟಕಕ್ಕೆ ಏನು ಮಾಡಿದಿರಿ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ, ಏನಾದರೂ ನಮ್ಮ ಜೊತೆ ಕೈ ಜೋಡಿಸ್ತೀರಾ ಅಂದರೆ ಏನು ಹೇಳೋದೇ ಇಲ್ಲ. ಈ ಮೋದಿ ಅಭಿಮಾನಿ ಬಳಗದ ಘಟಕದ ಅಧ್ಯಕ್ಷರುಗಳ ಥರ ಆಡ್ತಾರೆ ಇವರು. ಏನಾದರೂ ಉತ್ತರ ಕೊಡಿ ಅಂದರೆ ಕೊಡ್ಲಿಕ್ಕೆ ತಯಾರಿಲ್ಲ. ನಾವು ಸಿಂಪಲ್ ಕೇಳ್ತಾ ಇದ್ದೀವಿ, ನಮ್ಮ ಲೆಕ್ಕ ನಾವು ಕೊಡ್ತೀವಿ, ನಿಮ್ಮ ಲೆಕ್ಕ ನೀವು ಕೊಡಿ ಅಂತ. ಜನರ ಮುಂದೆ ಹೋಗೋಣ, ಜನರು ತೀರ್ಮಾನ ತಗೊಳ್ಳಿ. ನಮ್ಮ ಲೆಕ್ಕ ಸರಿ ಅನಿಸಿದ್ರೆ ನಮ್ಗೆ ಓಟ್ ಮಾಡ್ತಾರೆ, ನಿಮ್ಮ ಲೆಕ್ಕ ಸರಿ ಇದ್ದರೆ ನಿಮ್ಗೆ ಓಟ್ ಮಾಡ್ತಾರಂತ. ಮೊನ್ನೆ ನಾನು ಅದಕ್ಕೋ ಹೇಳಿದ್ದಕ್ಕೆ ಮೊನ್ನೆ ಪಾಪ ಜಾಧವ್ ಅವ್ರು ಭಾಳ ಸಿಟ್ಟು ಮಾಡ್ಕೊಂಡ್ರಂತ ಮಾಧ್ಯಮವ್ರ ಮುಂದೆ ಮತ್ತೆಲ್ಲ ಅವ್ರ ಕಾರ್ಯಕರ್ತರು. ನಾವು ಕೇಳಿದ್ದೇನಪ್ಪ, 50 ಬೇಡ 5 ಹೇಳಿಬಿಡ್ರಿ ಅಂತ. ಪ್ರಿಯಾಂಕರ್ಗೆ ನೀನು ಯಾವುದಾದ್ರೂ ಬಿಲ್ಡಿಂಗ್ ಮಾಡಿದ್ದೆ, ಯಾವ್ದು ಮಾಡಿದ್ದೀನಪ್ಪ ಇಲ್ಲಿ ಪಕ್ಕದಲ್ಲೇ ಇದೆ ಅಂತ ತೋರಿಸ್ಬೋದು. ಅಂಥದ್ದು ಯಾವುದಾದ್ರೂ ಇದೆಯೇನ್ರಿ ಅಂತ ಕೇಳಿದ್ದಕ್ಕೆ 5 50 ಅಂತ ಹೇಳಿದ್ರು ಅವರು. ಭಾಳ ಸಂತೋಷ. 50 ಎಲ್ಲಿದೆ ಬೇಡ, ನಾನು 5 ಕೇಳ್ತು ಕೊಡಿ ಅಂತ ಇದ್ದೀನಿ. ಏನು ತೋರಿಸ್ತಾ ಇದೆ ಅಂತ ನೀವು ತೀರ್ಮಾನ ಮಾಡಿಬಿಡ್ಬೇಕು. ಬಿ ಜೆ ಪಿಯವರು ಏನಾಗ್ಬಿಟ್ಟಿದೆ, ಅವರು ಯಾವುದಕ್ಕೆ ಉತ್ತರ ಕೊಡಬೇಕು ಯಾವುದಕ್ಕೆ ಉತ್ತರ ಕೊಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಗೊಂದಲದಲ್ಲಿದ್ದಾರೆ. ನೀವೇ ನನಗೆ ಈ ಲೆಟರ್ ಕಳಿಸಿದ್ರಿ, ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು, 10/2/2024. ಇದು ಅವ್ರ ಲೆಟರ್ ಹೆಡ್, ನಮ್ಮ ಜಿಲ್ಲಾಧ್ಯಕ್ಷರ ಲೆಟರ್ ಹೆಡ್. ನಾವು ಭಾಳ ಗೌರವಿಸ್ತೀವಿ, ಯಾಕಂದರೆ ಅವರು ಆಡಳಿತದಲ್ಲಿದ್ದಾರಲ್ಲ, ಅವರು ನ್ಯಾಷನಲ್ ಪಾರ್ಟಿ, ಅವರೊಬ್ಬ ಜಿಲ್ಲಾಧ್ಯಕ್ಷರು ಬಂದು ನಮ್ಮ ಕಚೇರಿಗೆ ಒಂದು ಲೆಟರ್ ಕೊಟ್ಟರೆ ವಿ ಟೇಕ್ ಇಟ್ ಸೀರಿಯಸ್ಲಿ, ಬಿಕಾಸ್ ವಿ ಆರ್ ಆಲ್ಸೋ ಆನ್ಸರಬಲ್ ಆಸ್ ಗೌರ್ಮೆಂಟ್ ಆಲ್ಸೋ ವೇರ್ ಆನ್ಸರಬಲ್ ಆಸ್ ಆಪೋಸಿಷನ್ ಆಲ್ಸೋ ಇದಾರೆ. ಅವರೇನು ಕೇಳಿದರೆ, ತಮ್ಮ ಸರ್ಕಾರದ ಅಧಿಕಾರ ಬಂದು 8 ಗತಿಸಿದ್ದರು, ಕಲಬುರಗಿ ಜಿಲ್ಲೆ ಮೂಲಭೂತ ಸೌಕರ್ಯ ಕಾಮಗಾರಿಗೆ ಬಗ್ಗೆ ತಿಳಿಸಿ ಅಂತ ಇಲ್ಲ, ಹಂಗೆ ಅಭಿವೃದ್ಧಿ ಬಗ್ಗೆ ಇದೆಲ್ಲ ಲೆಟರ್ ನಿಮ್ಮ ಹತ್ರ ಇದೆ. 10/2 ಅವರು ಈ ಲೆಟರ್ ಕೊಟ್ಟರು, 12/2 ನಾನು ಬಸ್ ಮುಗಿಟ್ಟೆ ಅವ್ರ ಮುಂದೆ. ನಾವು ದಯವಿಟ್ಟು ಯಾಕೆ ನೀವು ಬರೀ 8 ಕೇಳ್ತೀವಿ, ನೀವು ಯಾವಾಗ ನಿಮ್ಮ ನೀವು ಬಿ ಜೆ ಪಿಯವ್ರು ಯಾವಾಗಲೂ 75 ಲೆಕ್ಕ ಕೇಳ್ತಿರಲ್ಲ, 75 ಲೆಕ್ಕ ಕೊಡೋಕ್ಕೆ ನಿಮಗೆ ಒಂದು ಪ್ರವಾಸ ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು, ಅದು ಪ್ರಗತಿ ರಥ ಅಲ್ಲ, ಪ್ರಗತಿ ರಥ ಅಂದ್ಬಿಟ್ಟು ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು ಹೋಗಿ ನಿಲ್ಲಿಸ್ರು ಅವ್ರ ಕಚೇರಿ ಮುಂದೆ. ಏರ್ಲೇ ಇಲ್ಲ ಬಸ್ಸು. ನೀವು ತೀರ್ಮಾನ ಮಾಡಿ, ನೀವು ಹಿಟ್ ಆ್ಯಂಡ್ ರನ್ ಮಾಡೋಕ್ಕೆ ಹೋಗಬೇಡಿ. ನೀವು ಪ್ರಗತಿ ಏನಾಗಿದೆ ಅಂತ ಕೇಳ್ತೀರ, ತೋರ್ಸೋಕ್ಕೆ ಬಸ್ ಕಳಿಸಿದ್ರೆ 10 ಮತ್ತು ನೀವು ಕೇಳೋದನ್ನ ನಿಲ್ಲಿಸ್ರಿ. ಅಥವಾ ನಿಮಗೆ ಒನ್ಸ್ ಆ್ಯಂಡ್ ಫಾರ್ ಆಲ್ ನಾವು ನಿಮ್ಗೆ ಲೆಕ್ಕ ಕೊಡೋಕ್ಕೆ ರೆಡಿ ಇದ್ದೀವಿ, ನೀವು ತೊಗೊಳಕ್ಕೆ ರೆಡಿ ಇರಬೇಕು. ಮಾಧ್ಯಮದ ಮುಖಾಂತರ ನಾವು ಹೇಳ್ತೀವಿ, ನೀವು 5 ಕೇಳಿದ್ರೆ 50 ಹೇಳ್ತೀನಿ ಅಂದ್ರಲ್ಲ, ನಾವು ಏನು ಮಾಡಿದ್ದೀವಿ, ನಮ್ಮ ಲೆಕ್ಕ ಕೊಟ್ಬಿಡ್ತೀವಿ, ಅದಾದ್ಮೇಲೆ ತಾವು ಹೇಳ್ರಿ. ಮೊದಲನೇದಾಗಿ ತಮ್ಗೆ ಗೊತ್ತಿರೋ ಹಾಗೆ ಆರ್ಟಿಕಲ್ 371 ಜೆ ಬಿ ಜೆ ಪಿಯವರು ಎಲ್ ಕೆ ಅಡ್ವಾನಿ ಅವರು ಇದ್ದಾಗ, ಉಪ ಪ್ರಧಾನಮಂತ್ರಿಗಳಿದ್ದಾಗ, ಹೋಮ್ ಮಿನಿಸ್ಟರ್ ಇದ್ದಾಗ ರಿಜೆಕ್ಟ್ ಮಾಡಿದ್ರ ಇಲ್ಲ, ಎಸ್ ಆರ್ ನೋ ಅಂತ ಅಷ್ಟೇ ಹೇಳಿಬಿಡ್ಲಿ ಬಿ ಜೆ ಪಿಯವರು. ಬೇರೆದೇನು ಚರ್ಚೆನೇ ಬೇಡ. 371 ಜೆಗೆ ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ಅಲ್ಲ, 371 ಜೆ ಬಿ ಜೆ ಪಿಯವರು ರಿಜೆಕ್ಟ್ ಅವ್ರು ಮಾಡಿದ್ರ ಇಲ್ಲ ಉಮೇಶ್ ಜಾಧವ್ ಅವರೇ, ಸಿಂಪಲ್ ಎಸ್ ಆರ್ ನೋ ಹೇಳಬೇಕಷ್ಟೆ. ಅದಾದಮೇಲೆ ನೀವು ಹೇಳಿದ್ರಿ ರಸ್ತೆಗಳು ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ ಎಲ್ಲ ಅಂತ ನಾವು ಹೇಳ್ತೀವಿ. ಬರೇ ನಾವು ಇದು ಬರೇ ನಾವು ಖರ್ಗೆ ಸಾಹೇಬ್ರ ಅವಧಿನಲ್ಲಿ ಇರಂತ ಹೇಳ್ತಾ ಇರೋದು, ನಾನು ಮಾಡಿರೋದು ಹೇಳ್ತಾ ಇಲ್ಲ, ಶರಣ್ ಪ್ರಕಾಶ್ ಅವ್ರು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಅಥವಾ ಬೇರೆ ಬೇರೆ ಮಂತ್ರಿಗಳಿದ್ದಾಗ ವೀರೇಂದ್ರ ಪಾಟೀಲ್ ಸಾಹೇಬ್ರಿದ್ದಾಗ ಏನು ಮಾಡಿರೋದಂತ ಹೇಳ್ತಾ ಇಲ್ಲ. ಇದು ಕಳೆದ 8 ಅಷ್ಟೇ. ಈಗ ಎಕ್ಸಾಂಪಲ್ ನ್ಯಾಷನಲ್ ಹೈವೇಸ್, ಕಲಬುರಗಿ ಟು ರಾಯಚೂರು ನಾವು ಮಾಡಿಸಿದ್ವಿ 306 crores, ಹಾಗರ್ಗಿ ಟು ಜಡ್ಚರ್ಲೆ ವಯಾ ರಾಯಚೂರು 280 crores, ಮತ್ತು ನಿಮ್ಮ ಸೇಡಮ್ ಟು ಯಾದಗಿರಿ ಮಾಡಿಸಿದ್ದೀವಿ, ಚಂದಾಪುರ್ ಕ್ರಾಸ್ ಟು ಹೊಸೂರು ಮಾಡಿಸಿದ್ದೀವಿ, ಫುಟ್ಪಾಕ್ ಟು ದಂಡೋತಿ ವಯಾ ಗುರುಮೆಟ್ಕಲ್ ಅಂದಿರ್ಕಿ ಕ್ರಾಸು ಭೀಮನಳ್ಳಿ ಚಿತ್ತಾಪುರ ಮಾಡಿಸಿದ್ದೀವಿ. ನ್ಯಾಷನಲ್ ಹೈವೇಸು ಇವೆಲ್ಲನೂ ಯಾಕೆ ಲೆಕ್ಕ ಕೊಡ್ತಾ ಇದ್ದೀನಿ ಅಂದರೆ ಒಂದು ಸರಿ ಕ್ಲಿಯರ್ ಆಗಿಬಿಡ್ಲಿ. ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸು ಕಲಬುರಗಿನಲ್ಲಿ
ಇಂಡೋ ಜರ್ಮನ್ ಟ್ರೈನಿಂಗ್ ಸೆಂಟರ್ ಮಾಡಿಸಿದ್ದು ನಾವು, ಇಲ್ಲಿ ಬಂದಿರುವಂಥ ಎಲ್ಲ ಐ ಟಿ ಐಗಳು ಮತ್ತು ಡಿ ಜಿ ಇ ಟಿಗಳು ಮಾಡಿಸಿರೋದು ನಾವು. 652 ಏಕರ್ನಲ್ಲಿ 1100 crore ರೂಪಾಯಿ ಖರ್ಚು ಮಾಡಿಬಿಟ್ಟು ಇವತ್ತು ಸೆಂಟ್ರಲ್ ಯೂನಿವರ್ಸಿಟಿ ಏನು, ಇವತ್ತು ಕಲಬುರಗಿನಲ್ಲಿ ವಿಶೇಷವಾದಂಥ ಆರ್ ಎಸ್ ಎಸ್ ಶಾಖ ಆಗಿದೆ. ಅವಾಗ ನಾವು ಮಾಡಿಸಿದ್ದು ನಮ್ಮ ಭಾಗದ ಜನರಿಗೆ ಒಂದು ಒಳ್ಳೆ ವಾತಾವರಣ ಇರಲಿ ಕಲೀಲಿಕ್ಕೆ ಅಂದ್ಬಿಟ್ಟು, ಎಲ್ಲ ಕಡೆಯಿಂದನೂ ಜನರು ಬಂದರೆ ನಮ್ಮ ವಾತಾವರಣ ಒಳ್ಳೆಯದಾಗುತ್ತೆ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತೆ ಅಂದ್ಬಿಟ್ಟು 652 ಎಕರ್ನಲ್ಲಿ ನಾವು ಮಾಡಿಸಿದ್ವಿ. ಅದನ್ನು ನೀವೇನು ಮಾಡಿಬಿಟ್ರಿ, ಆರ್ ಎಸ್ ಎಸ್ ಶಾಖ ಮಾಡಿಬಿಟ್ರಿ, ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿಸಿದ್ದು ನಾವು. ಅವಾಗ 50 ಎಕರ್ ಕಲಬುರಗಿ ಟೆಕ್ಸ್ಟೈಲ್ ಪಾರ್ಕ್ ಮಾಡಿಸಿದ್ದನ್ನು ನೀವು ಚಾಲನೆ ಕೊಡಲಿಕ್ಕೆ ಆಗಿಲ್ಲ ನಿಮ್ಮ ಕಡೆಯಿಂದ. ಈಗೇನೋ ಪಿ ಎಂ ಮಿತ್ರ ಇದರಲ್ಲಿ ನೀವು ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ರೆ ಸಂತೋಷ. ಇ ಎಸ್ ಐ ಸಿನಲ್ಲಿ ಇವತ್ತು ESIC ಮೆಡಿಕಲ್ ಕಾಲೇಜ್ ಇರ್ಬೋದು, ಡೆಂಟಲ್ ಕಾಲೇಜ್ ಇರ್ಬೋದು, ಫಾರ್ಮಸಿ ಕಾಲೇಜ್ ಇರ್ಬೋದು, ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ 500 bed ಮಾಡಿಸಿದ್ಯಾರು, ಅದು ನಮ್ಮ ಕಡೆಯಿಂದ ಆಗಿತ್ತು. ಅದಾದಮೇಲೆ ಕಳೆದ 5 ವರ್ಷ ESIC ನಲ್ಲಿ ತಾವೇನು ಮಾಡಿದ್ದೀರಾ ತಾವು ಹೇಳಬೇಕಾಗ್ತದೆ ನಮಗೆ. ಮತ್ತು ನಿಮ್ಮ ಅರ್ಬನ್ UIDSSMT ಅಂದ್ಬಿಟ್ಟು, ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ಕೀಮ್ ಫಾರ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಟೌನ್ಸ್ ಅಂದ್ಬಿಟ್ಟು, ಗುಲ್ಬರ್ಗಾ ಡಿಸ್ಟ್ರಿಕ್ಟಿಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಪ್ರಾಜೆಕ್ಟು, ವಾಡಿ ಸಿಟಿ, ಅಳನ್ ಸಿಟಿ, ಚಿತ್ತಾಪುರ್ ಸಿಟಿ, ಸೇಡಂ ಸಿಟಿಗೆ ನಾವು ತರಿಸಿದ್ದೀವಿ. ಅದು ಹೊರತುಪಡಿಸಿ ಸ್ಟೇಟ್ ಲೆವೆಲ್ ಸ್ಯಾಂಕ್ಷನ್ ಕಮಿಟಿನಲ್ಲಿ ನಾವು 689 crore ನಾವು ಖರ್ಚು ಮಾಡಿ ನಮ್ಮ ಕಲಬುರಗಿ ಇರ್ಬೋದು ಮತ್ತು ಇನ್ನಿತರ ಟೌನ್ಸಿಗೆ ನಾವು ಮಾಡಿಸಿದ್ದಿದೆ. ಇವತ್ತು ಹೊಸ ಇರಿಗೇಷನ್ ಪ್ರಾಜೆಕ್ಟ್ ಅವಾಗ ತಂದಿದ್ದು ಮಾಡರ್ನೈಸೇಷನ್ ಆಫ್ ನಾರಾಯಣ್ಪುರ್ ಲೆಫ್ಟ್ ಬ್ಯಾಂಕ್ ಕೆನಾಲು, ಯಾರಿಗಪ್ಪ 3752 crore. ಇದರಿಂದ ನಮ್ಮ UKPಯಿಂದ ನಮ್ಮ ಕಲಬುರಗಿ, ಬಿಜಾಪುರ್ ಮತ್ತು ಯಾದಗಿರಿ ಡಿಸ್ಟ್ರಿಕ್ಟ್ ಅವರಿಗೆ ರೈತರಿಗೆ ಹೆಲ್ಪ್ ಆಗಿದೆಯಾ ಇಲ್ಲ ಹೇಳಿಬಿಡ್ರಿ ಇವತ್ತು. ಮತ್ತು ನಿಮ್ಮ ಅದು ಹೊರತುಪಡಿಸಿ ಸ್ಲಮ್ ಡೆವಲಪ್ಮೆಂಟ್ನಲ್ಲಿ ಅವಾಗ ಕಟ್ಟಿಸಿದ್ದು 2000. ಮುಂದಿನ 5 ವರ್ಷ ನಾವೇನು ಮಾಡ್ತೀವಿ ಅಂತ ನಾವು ಜನರ ಹತ್ರ ಹೋಗ್ತೀವಿ. ಹಿಂದಿನ 5 ವರ್ಷ ನಾವೇನು ಮಾಡಿದ್ದೀವಿ ಅದ್ರ ಲೆಕ್ಕನೂ ಕೊಡ್ತೀವಿ. ನೀವು ಲೆಕ್ಕ ಕೊಡೋದು ಬಿಟ್ಟು ದಿನ ಎದುರೆ ಸಿದ್ದರಾಮಯ್ಯ ಅವ್ರಿಗೆ ಬೈಯೋದು, DK ಶಿವಕುಮಾರ್ ಅವ್ರಿಗೆ ಬೈಯೋದು, ಖರ್ಗೆ ಅವ್ರಿಗೆ ಬೈಯೋದು, ನಮ್ಮ ಅಕೌಂಟ್ಸ್ ಫ್ರೀಜ್ ಮಾಡೋದು, ಪ್ರಿಯಾಂಕ್ ಖರ್ಗೆಗೆ ಹಂಗೆ ಮಾಡೋದು, ಹಿಂಗೆ ಮಾಡೋದು, ವೈಯಕ್ತಿಕ ಅದು ಬಿಟ್ಟರೆ ಬೇರೆದು ಏನಾದರೂ ನಿಮ್ಗೆ ಗೊತ್ತಿದೆಯೇನ್ರಿ? ಹಿಂಗೆ ಕೊಟ್ಟನಲ್ಲ ಲಿಸ್ಟು, ಹಿಂಗೆ ಕೊಡಿ ಒಂದು ಲಿಸ್ಟ್ ಕೊಡಿ. ನೀವು ನಮ್ಮದೇನಿದೆ ನಿಮ್ಮದೇನಿದೆ ಒಂದು ಲಿಸ್ಟ್ ಕೊಡಿ, ಐ ಡಿಫೈ ಯು. ನೀವು ಏನೇ ಕೊಟ್ಟರು ಕೂಡ ಅದರಲ್ಲಿ ಕಾಂಗ್ರೆಸ್ದು 50% ಅದು ಕಾಂಗ್ರೆಸ್ ಕೊಡುಗೆ ಇದ್ದೇ ಇದೆ, ಮರಿಬೇಡಿ. ಮೊನ್ನೆ ಮಾಧ್ಯಮದಲ್ಲಿ ಹೇಳ್ತಾರೆ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂದ್ಬಿಟ್ಟು ನಾನು ಶಾಕ್ ಆಗಿಬಿಟ್ಟೆ. ಬೇರೆ BJPಯವ್ರು ಹೇಳಿದ್ರೆ ಅಂದರೆ ಮುಂಚೆಯಿಂದನೂ BJPಯಿಂದ ಬಂದಿರೋರು ಅಂತ ಮಾತಾಡಿದ್ರೆ ನಾವೇನು ಅಷ್ಟು ಗಣನೆಗೆ ತೊಗೊಳಲ್ಲ. ಕಾಂಗ್ರೆಸ್ ಬಿಟ್ಟೋಗಿ BJPಯಿಂದ ಹೋದರೆ ನಮ್ಗೆ ತ್ರಾಸಾಗ್ತದೆ, ಯಾಕಂದರೆ ಅಲ್ಲಿ ತನಕ ನಮ್ಮ ತತ್ವ ನಮ್ಮ ಸಿದ್ಧಾಂತದಲ್ಲೇ ಬೆಳೆದಿರ್ತಾರಲ್ಲ. ನಾ ಬಯೋಡೇಟಾ ನೋಡಿದೆ ನಮ್ಮ ಡಾಕ್ಟರ್ ಸಾಹೇಬ್ರದು, ಉಮೇಶ್ ಜಾಧವ್ ಅವ್ರದ್ದು. ಓದಿದ್ದು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, ಹೌದಾ? ಒಪ್ತೀರಾ? ಕಟ್ಸಿದ್ದು ಯಾರು ರೀ ಸರ್? ಗೌರ್ಮೆಂಟ್ ಆಫ್ ಕರ್ನಾಟಕ, ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಅವಾಗ. ಕೆಲಸ ಮಾಡಿದ್ದು ನಮ್ಮ ಸೆಂಟ್ರ್ ಇದರಲ್ಲ ಗೌರ್ಮೆಂಟ್, ESIC ಮಾಡಿಸಿದ್ದು ಯಾರು? ಕಾಂಗ್ರೆಸ್ ಗೌರ್ಮೆಂಟ್. ಅದರಲ್ಲೇ ಓದಿ, ಅದರಲ್ಲೇ ದುಡಿದು, ಅದರಿಂದಾನೇ ನಿಮಗೆ ಗುರುತಿಸಿ, ಹೌದಪ್ಪ ಈ ವ್ಯಕ್ತಿ ಚಲೋ ಇರ್ಬೋದು, ಒಳ್ಳೇದು ಮಾಡ್ಬೋದು ಅಂತ ಗುರುತಿಸಿದ್ದು ಯಾರು? ಕಾಂಗ್ರೆಸ್ ಪಾರ್ಟಿ. ಟಿಕೆಟ್ ಕೊಟ್ಟು MLA ಮಾಡಿದ್ದು ಯಾರು? ಕಾಂಗ್ರೆಸ್ ಪಾರ್ಟಿ. ಆಯಿತು, ಖರ್ಗೆಯವರು ಏನೂ ಮಾಡಿಲ್ಲ ನಿಮಗೆ ಅಂತಲೇ ಅಂದ್ಕೊಳ್ಳೋಣ. ಮುಂಚೆ ಎಲ್ಲ ಅದೇ ಮುಂಚೆದೇ ಬೇರೆದು ಹೇಳ್ತಾಯಿದ್ರಿ, ರೆಕಾರ್ಡ್ ತೆಗೆದು ನೋಡಿದ್ರೆ ಖರ್ಗೆ ಸಾಹೇಬ್ರ ಹೆಸರು ಹೇಳ್ತಾಯಿದ್ರು, ಧರ್ಮಸಿಂಗ್ ಸಾಹೇಬ್ರು ಹೇಳ್ತಾಯಿದ್ರು, ಈಗೆಲ್ಲ ಬಿಟ್ಟಾರೆ ಅವರು, ಈಗೆಲ್ಲ ಮೀರ್ ಬಿಟ್ಟಾರೆ ಅವರು. ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿನೇ, ಅದಾದಮೇಲೆ ಏನೋ ಉಸಿರುಗಟ್ಟಿತು, ಅದು ಹೋಯಿತು, ಏನೇನೋ ಕತೆ ಹೇಳ್ತಾರೆ, ಹೇಳಿ ಪರವಾಗಿಲ್ಲ, ಬಿಟ್ಟು ಹೋಗ್ಯಾರ. ಆದರೆ ಎಲ್ಲನೂ ನೀವು ಓದಿ, ನಿಮಗೆ ನಿಮ್ಮ ಜೀವನಕ್ಕೆ ಅಡಿಪಾಯ ಹಾಕಿದ್ದೆ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಲ್ವಾ? ಅದನ್ನು ನೀವು ಡಿನೈ ಮಾಡ್ತೀರಾ? ನೀವು ಸರ್ಜರಿ ಎಲ್ಲಿ ನೀವು MD ಎಲ್ಲಿ ಮಾಡಿದ್ದು, ನೀವು ಕೆಲಸ ಎಲ್ಲಿ ಮಾಡಿದ್ದು, ಟಿಕೆಟ್ ಎಲ್ಲಿ ಪಡೆದು, ಫಸ್ಟ್ MLA ಎಲ್ಲಿ ಆಗಿದ್ದು? ಅವಾಗ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ರಲ್ಲ ಸರ್, ನೀವೇ ತಂದಿದ್ದು ಅವಾಗ. ನೀವು TT ಸಾಹೇಬ್ರು ಎಲ್ಲರೂ ಕರ್ಕೊಂಡು ಬಂದಿದ್ರು, VRS ಕೊಡ್ಸೋಣ, VRS ಕೊಡ್ಸೋಣ ಅಂತ ಇಲ್ಲೇ ಯಾರು ನೋಡ್ರಿ, ಎಲ್ಲ ಸೂತ್ರದಾರ VRS ಕೊಡಿಸಿ ತಂದು ಅವ್ರಿಗೆ MLA ಮಾಡಿದವರು ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂದರೆ, ಕಾಂಗ್ರೆಸ್ ಪಾರ್ಟಿ ನಿಮಗೆ ಲೀಡರ್ ಮಾಡಿದೆ. ಈ ಎಲೆಕ್ಷನ್ ಏನಿದೆ ಅಲ್ಲ, ನೀವು ಬೇಕಾದರೆ ಅಂಕಿಅಂಶಗಳು ತೆಗೆದು ನೋಡಿ. ಕಳೆದ ಹಲವಾರು ವರ್ಷದಲ್ಲಿ 450ಕ್ಕಿಂತ ಹೆಚ್ಚು MLA MPಗಳು ಕಾಂಗ್ರೆಸ್ಸಿಂದ ಬಿಟ್ಟು BJPಗೆ ಹೋಗಿರೋದು, IT ED ಇದರಿಂದ. ಸೊ ಈ ಚುನಾವಣೆ ತಾವೇನಾದರೂ ಅಂದ್ಕೊಂಡ್ರೆ BJP ವರ್ಸಸ್ ಕಾಂಗ್ರೆಸ್ ಅಂದರೆ ಇಲ್ಲ, ಇಟ್ ಈಸ್ ಕಾಂಗ್ರೆಸ್ ವರ್ಸಸ್ ಓಲ್ಡ್ ಕಾಂಗ್ರೆಸ್, BJP ಅಲ್ಲ ಇದು. ನೀವು ತೆಗೆದು ನೋಡ್ರಿ, ನೀವು ಎಲ್ಲೆಲ್ಲಿ ತೆಗೆದು ನೋಡ್ತೀರಿ, ಇಲ್ಲೂ ಅದೇ ಅದಲ್ಲ.
ಏನಿವೆ. ನಂದೇನಂದರೆ ಕೊನೆಯದಾಗಿ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರ ಹತ್ರ ಮನವಿ, ನಾವು ನಮ್ಮ ಲೆಕ್ಕವನ್ನು ಕೊಟ್ಟಿದ್ದೀವಿ, ಇನ್ನೂ ಕೊಡ್ತೀವಿ ಬೇಕಿದ್ರೆ. ನೀವು ಒಂದು 3 ತಾಸು ಕೊಟ್ಟರೆ ಒಂದು ಫುಲ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನೇ ತೋರಿಸ್ತೀನಿ, ಸುಳ್ಳಿಂದಲ್ಲ, ನಿಜಾಂಶವನ್ನು ತೋರಿಸ್ತೀವಿ. ಅವ್ರು ಲೆಕ್ಕ ಕೊಡಲಿ, ಈ ಚುನಾವಣೆ ಕಲಬುರಗಿಯ ಅಭಿವೃದ್ಧಿ ಮೇಲಾಗಲಿ, ನೋಡೋಣ ಜನ ಏನು ತೀರ್ಮಾನ ತಗೋತಾರೆ. ತೀರ್ಮಾನ ನೀವು 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 ಆದರೆ ನಾವು ತಲೆ ಬಾಗಲೇಬೇಕಾಗ್ತದೆ, ನಾವಾದರೆ ನೀವು ತಲೆ ಬಾಗಲೇಬೇಕಾಗ. ಆದರೆ ಸುಳ್ಳು ಪ್ರಚಾರ ಮಾಡಿಬಿಟ್ಟು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರಿಗೆ ಬೈಕೊಂಡು ನಮ್ಮ ಅಕೌಂಟ್ಸ್ ಫ್ರೀಜ್ ಮಾಡಿಕೊಂಡು ಏನು ಮಾಡ್ತಿದ್ರಿ? ಇದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂತ ಅವಾಗವಾಗ ಹೇಳ್ತಾ ಇರ್ತಿರಲ್ಲ, ಏನಿದೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ನು? ಆದ್ದರಿಂದ ಮುಂಬರುವ ದಿನಗಳಲ್ಲಿ ನಾವು ಕೂಡ ನಮ್ಮ ಮ್ಯಾನಿಫೆಸ್ಟೋನ ಮುಂದಿಟ್ಟು ನಾವು ನಮ್ಮ ಕಲಬುರಗಿ ಜನರಿಗೆ ನಾವು ಏನು ಅಭಿವೃದ್ಧಿ ಮಾಡ್ತೀವಂತ ನೀಲಿ ನಕ್ಷೆಯನ್ನು ಇಟ್ಟು ನಾವು ನಮ್ಮ ಜನರ ಆಶೀರ್ವಾದ ಪಡೆಯೋದ್ರಲ್ಲಿ ನಮಗೆ ಯಾವುದೇ ಸಂಶಯ ಇಲ್ಲ ಅಂತ ನಾನು ತಮ್ಮ ಹತ್ರ ಮತ್ತೊಮ್ಮೆ ಪುನರುಚ್ಚರಿಸ್ತಾ ನಾವು ಈ ತಿರ್ತು ಸಭೆಗೆ ಬಂದಿದ್ದಕ್ಕೆ ತಮಗೆ ವಂದನೆಗಳನ್ನು ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.